ಮೊನ್ನೆಷ್ಟೇ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಅವರು ಒಂದು ಬಹಿರಂಗ ಸಭೆಯಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಯಾದ ಶ್ರೀಮಾನ್ ಸಿದ್ದರಾಮಯ್ಯ ಅವರು 24 ಹಿಂದೂ ಯುವಕರನ್ನು ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ, ಇದನ್ನು ನಾವೆಲ್ಲರೂ ಖಂಡಿಸ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು IG ಅವರಿಗೆ ನಾವೆಲ್ಲ ಸಿದ್ದರಾಮಯ್ಯವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಲ್ಲಿ IG ಆಫೀಸಿಗೆ ಬಂದು ದೂರನ್ನು ನೀಡಿದ್ದೇವೆ. ಈ ಹಿಂದೆ ಈ ಶಾಸಕರುಗಳಿಗೆ, ಅದರಲ್ಲೂ ಈ BJP ಶಾಸಕರುಗಳಿಗೆ ಅಭ್ಯಾಸ ಆಗಿದೆ, ಬಾಯಲ್ಲಿ ಏನು ಬೇಕಾದರೂ ಮಾತಾಡ್ಕೊಳ್ತಾರೆ, ಯಾರನ್ನು ಬೇಕಾದರೂ ಹುಟ್ಟಿಸ್ತಾರೆ, ಯಾರನ್ನು ಬೇಕಾದರೂ ಕೊಲ್ತಾರೆ. ಇದು ಇವರಿಗೆ ರೂಢಿಯಾಗಿ ಹೋಗಿದೆ. ಇತ್ತೀಚೆಗೆ ನಾವು ನೋಡಿದ್ದೇವೆ, ಒಬ್ಬ ಮಂಜೆ ಉರಿಗೌಡ ಮತ್ತು ನಂಜೇಗೌಡ ಅಂತ ಹೇಳುವ ಇಬ್ಬರನ್ನು ಹುಟ್ಟಿಸಿದರು ಇವರು. ಇದೇ ರೀತಿ ಇದನ್ನು ಮುಂದುವರಿಸ್ತಾ ಇದ್ದಾರೆ, ಇಂಥ ಆಪಾದನೆಗಳನ್ನು ಹಾಕ್ತಾರೆ. ಇವರ ಮಾತು ಮತ್ತು ಇವರ ಮೆದುಳು ಏನಿದೆ, ಇದಕ್ಕೆ ಇವರು ಇವರ ವೈರನ್ನು ಇವರು ಕನೆಕ್ಟ್ ಮಾಡೋದು ಒಳ್ಳೆಯದಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಹಿಂದೆ ನೆನಪಿರ್ಬೋದು ನಿಮಗೆಲ್ಲರಿಗೂ, ಈ ಪೂಂಜಾ ಅವರು ಒಬ್ಬರು ಮಹಿಳೆಗೆ ಮೊಟ್ಟೆಯನ್ನು ಎಸೆದು ಅವಮಾನ ಮಾಡಿದರು ನಮ್ಮ ಮಂಗಳೂರಲ್ಲಿ. ಆ ಮೊಟ್ಟೆಯನ್ನು ಎಸೆದಿದ್ದಾರೆ, ಕೆಲವೊಂದು ಮೊಟ್ಟೆಗಳು ಇವತ್ತಿಗೂ ನಮ್ಮ ಹತ್ರ ಇದೆ, ಕೊಳ್ತೋಗಿದೆ. ಇನ್ನಷ್ಟು ಇವರು ಇಂಥ ಹೇಳಿಕೆಗಳನ್ನು ಕೊಟ್ಟರೆ ನಾವು ಖಂಡಿತವಾಗಿ ಸುಮ್ಮನೆ ಇರೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಪೂಂಜಾ ಅಂಥ ಶಾಸಕರು ತಲೆಯಲ್ಲಿ ಏನಿದೆ ಅಂದರೆ, ಇಡೀ ಜಿಲ್ಲೆಯಲ್ಲಿ ದ್ವೇಷ ರಾಜಕಾರಣಿಯನ್ನು ಅವರು ಮಾರ್ತಾ ಇದ್ದಾರೆ, ಮಾರ್ತಾ ಬಂದಿದ್ದಾರೆ. ಅವ್ರಿಗೆ ನೆನಪಿರಬೇಕು, ಇವಾಗ ಇವರದು 40% BJP ಸರ್ಕಾರ ಅಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಇವರು ಹೇಳ್ತಾರೆ, ನಮಗೆ ಮುಸಲ್ಮಾನರ ಓಟು ಬೇಡ ಅಂತ ಹೇಳಿ. ನನ್ನ ವಾರ್ಡಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದಾಗ ಪೂಂಜಾ ಅವರದು ಒಂದು ಗ್ಯಾಸ್ ಏಜೆನ್ಸಿ ನನ್ನ ವಾರ್ಡಲ್ಲಿತ್ತು. ದ್ವೇಷಿಸಿ ಮುಸಲ್ಮಾನರಂತ ಹೇಳ್ತಾರೆ, ಅಲ್ಲಿ ಇವರ ಗ್ಯಾಸ್ ಏಜೆನ್ಸಿಯನ್ನು ಒಬ್ಬ ಮುಸಲ್ಮಾನನಿಗೆ ಸೇಲ್ ಮಾಡ್ತಾರೆ. ಒಂದು ಕಡೆ ಹೇಳ್ತಾರೆ ನಮಗೆ ಮುಸಲ್ಮಾನರ ಓಟು ಬೇಡ ಅಂತ ಹೇಳಿ, ಇನ್ನೊಂದು ಕಡೆ ಅತಿ ಹೆಚ್ಚಿನ ಅನುದಾನಗಳನ್ನು ಮಸೀದಿಗಳಿಗೆ ಕೊಡ್ತಾರೆ. ಬ್ಯಾಕ್ಡೋರಲ್ಲಿ ಹೋಗಿ ಈ ಮುಸಲ್ಮಾನರ ಮನೆಯಲ್ಲಿ ನೇಚೋರನ್ನು ತಿಂತಾರೆ. ಸೊ ಇಂಥ ಶಾಸಕರನ್ನು ಏನು ಮಾಡಬೇಕು ಅಂತ ಹೇಳಿ ಜನತೆ ಡಿಸೈಡ್ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ.